ಬಿಜೆಪಿ ಸಂಧಾನ ಆಗಿಲ್ಲ ಅಲ್ಲಿ. ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೆದು ಅವ್ರನ್ನ ಅದೇನು ಹನಿ ಏನು ಟ್ರ್ಯಾಪ್ ಆಯ್ತಲ್ಲ ಅವ್ರ ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಮಾಡ್ಲಕ್ಕೆ ಹೋಗಿದ್ರು. ನೋಡ್ರಿ, ಆಕೆ ಫೋನ್ ಮಾಡಿ ಹೇಳ್ತಾಳೆ ದಿಲ್ಲಿಯಾಗ ರಮೇಶ್ ಜಾರಕಿಹೊಳಿ, ನೀ ನನ್ನ ಬಿಟ್ಟು ಹೋಗಿಯಲ್ಲ ಅಂದ್ರೆ ಇದು ಇದೇನು ಅತ್ಯಾಚಾರ, ಇದು ನಾನೇ ಕರ್ಕೊಂಡೋಗಲ್ಲ, ಹಾಂ ಇದು ಸಮ್ಮತಿ ಐತಿ. ಹಾಂ, ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಸಿಟ್ಟೈತಂದ್ರೆ ಇದರ ಹಿಂದೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡಿ ಈ ಸಿ ಡಿ ಬಿಡುಗಡೆ ಮಾಡ್ಯಾರ. ತೋರ್ಗ ಭಾಳ ಸಿಟ್ಟಿದೆ, ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ. ಅವರ ಸಿಟ್ಟು ಕಡಿಮೆ ಆಗಿಲ್ಲ. ರಮೇಶ್ ಜಾರಕಿಹೊಳಿ ಏನು ನಿರ್ಣಯ ತಗೊಂಡಾರ ಅದಕ್ಕೆ ನಾವು ಬದ್ಧ ಇದ್ದೀವಿ. ನಾನು ಮೊನ್ನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಿರ್ತೇಳಿ. ಇವತ್ತು ಗೃಹ ಮಂತ್ರಿಗಳು ಎಫ್ ಎಸ್ ಎಲ್ ರಿಪೋರ್ಟ್ ಕೇಳಿದ್ದಾರೆ, ಅದು ಬಂತಂದರೆ ಇವತ್ತೇನು ಆಘಾತಕಾರಿ ಆದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಬರ್ತಾ ಇವೆ ಇದು ತನಿಖೆ ಆಗಬೇಕು. ಯಾವುದೇ ಜನಾಂಗಕ್ಕೆ ನಾವು ಬೈದಲ್ಲ, ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು ದಲಿತರಿಗೆ ಮಾತಾಡೋದು ಸರಿಯಲ್ಲ. ಒಂದು ವೇಳೆ ಅವ್ರದ್ದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತವಾಗಿ ನಾವೆಲ್ಲ ಬೆಂಬಲ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ. ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ, ಆದರೆ ಅದು ಒಳ್ಳೆಯದಲ್ಲ. ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ಯಾರ ಅವ್ರಿಗೂ ಸಹ ಇವತ್ತು ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ. ಇವ್ರದೇ ಧ್ವನಿ ಅನ್ನೋಂಥದ್ದು ಪ್ರೂಫ್ ಆದರೆ ಸರ್ಕಾರ ನಿರ್ಭಯದಿಂದ ಕ್ರಮ ತಗೊಂಡು ಇದು ಭಾಳಷ್ಟು ಅಕ್ಷಮ ಅಪರಾಧ. ಇದ್ರಾಗೇನು ನಾವೇನು ಸಿಂಪತಿ ಇಲ್ಲ, ಬೆಂಬಲ ಇಲ್ಲ, ಇದು ಎಲ್ಲ ತಪ್ಪೇ. ಆದರೆ ಅದು ಪ್ರೂಫ್ ಆಗಬೇಕು, ಮಾಡಿದ್ರೆ ನೂರಕ್ಕೆ ನೂರು ತಪ್ಪು. ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗು. ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹ ಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ. ಅದು ಬಂದ ಮೇಲೆ ಅವ್ರದೇ ಧ್ವನಿ, ಯಾಕಂದರೆ ನನಗೆ ವಿಶ್ವಾಸ ಇದೆ ಎಫ್ ಎಸ್ ಎಲ್ ಮ್ಯಾಗ. ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ಬರೋದಾಗಿ ವಿಧಾನಸೌಧದಲ್ಲಿ ಘೋಷಣೆ ಕೊಟ್ಟಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾನ ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ, ಇದೇ ಗೃಹ ಮಂತ್ರಿ, ಇದೇ ಸಿ ಎಮ್ಮು ಅದು ಅಂದಿಲ್ಲ ಅಂದಿಲ್ಲ ಅಂದರು. ಆದರೆ ಕೊನೆಗೆ ಜಯ ಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು, ಅವರ ಒಂದು ಇದು ಅವಂದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು. ಅದೇ ರೀತಿ ಮುನಿರತ್ನದ್ದು ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಅದು ಕೊಡಲಿಕ್ಕೆ ನಾನು ಬೆಂಬಲ ಕೊಡ್ತೀನಿ. ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ ಸರ್. ನಿಶ್ಚಿತವಾಗಿ ಮಹಾನಾಯಕರು ಇದ್ದೇ ಇದ್ದಾರೆ. ಆದರೆ ಇವು ಆರೋಪಗಳೇನದಾವಲ್ಲ, ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ. ಪ್ರೂವ್ ಆಗಲಿ, ಅವರೇ ಮಾಡ್ಯಾರ ಪ್ರೂವ್ ಆದರೆ ಅವ್ರ ಶಿಕ್ಷೆ ಆಗಲಿ. ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನು ಫೇಕ್ ಇದೆ ಅನ್ನೋಂಥದ್ದು ಹೋದರೆ ಇದನ್ನು ಯಾರು ಕೂತು ಮಹಾನಾಯಕರು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.